ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಈ ಸಲ ಕರ್ನಾಟಕದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂಥ ಎರಡು ಹೈ ವೋಲ್ಟೇಜ್ ಕ್ಷೇತ್ರಗಳಂದರೆ ಅದು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಯಾರಿಗೂ ಹೇಳೋದಕ್ಕಾಗ್ತಿಲ್ಲ ಸರಿಯಾಗಿ. ಸುರೇಶ್ ಅವ್ರು ಗೆಲ್ತಾರೋ ಇಲ್ಲ ಮಂಜುನಾಥ್ ಅವ್ರು ಗೆಲ್ತಾರೋ ಅನ್ನೋದನ್ನು ಯಾರಿಗೂ ಕಡ್ಡಿ ತುಂಡು ಮಾಡ್ದಂಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ರಿಸಲ್ಟ್ ಬರುವ ದಿನ ಕೊನೆ ಸುತ್ತಿನ ಮತ ಎಣಿಕೆ ತನಕನೂ ತುದಿಗಾಲಲ್ಲಿ ನಿಂತು ಕಾಯಬೇಕಾಗಿರೋ ಕ್ಷೇತ್ರ. ಈ ಪಕ್ಷಗಳಿಗೂ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ, 50-50 ಲಿಸ್ಟಲ್ಲಿ ಇಟ್ಕೊಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಟೆನ್ಷನ್ ಮನೆ ಮಾಡಿರುವಂಥ ಕ್ಷೇತ್ರಗಳಿಗೂ ಇಲ್ಲಿ ಈಗ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಬೆಟ್ಟಿಂಗಲ್ಲಿ ಯಾರು ಹಾಟ್ ಫೇವ್ರೇಟ್ ಆಗಿದ್ದಾರೆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಟ್ಟಿಂಗ್ ದುನಿಯಾದಲ್ಲಿ ಯಾರು ಮುಂದಿದ್ದಾರೆ? ಹಾಗಾದರೆ ಬೆಟ್ಟಿಂಗ್ ಲೆಕ್ಕಾಚಾರದ ಪ್ರಕಾರ ಹೋದರೆ 24ರ ಲೋಕಸಭಾ ಚುನಾವಣಾ ಫಲಿತಾಂಶ ಈ ಎರಡು ಕ್ಷೇತ್ರಗಳಲ್ಲಿ ಯಾರು ಪರವಾಗಿ ಆಗಬಹುದು? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ. ಎಸ್ ವೀಕ್ಷಕರು, ಈಗಾಗಲೇ ನಾವು ಸತ್ತಾ ಬಜಾರ್ ರಿಪೋರ್ಟ್ಗಳನ್ನು ನೋಡಿದ್ದೀವಿ. ಫಲೋಡಿ ಬಜಾರ್ ಎಷ್ಟು ಕೊಡ್ತಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ BJPಗೆ, ಇದೆಲ್ಲ ನೋಡಿದ್ದೀವಿ. 18-20 ಅಂತ ಕೊಡ್ತಿದ್ದಾರೆ. ಇದು ಬೆಟ್ಟಿಂಗ್ ಬಜಾರ್, ಲೋಕಲ್ ಬೆಟ್ಟಿಂಗ್ ಬಜಾರ್ ರಿಪೋರ್ಟು. ಇಲ್ಲಿನವರು ದೊಡ್ಡ ಮಟ್ಟದಲ್ಲಿ 50 ಕೋಟಿ ತನಕ ವಹಿವಾಟು ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥದ್ದು ನಾನು ಮಾತಾಡ್ತಿರೋದು. 50 ಕೋಟಿಗೂ ಮೀರು ಹೋಗಿದೆ ಬೆಂಗಳೂರು ಗ್ರಾಮಾಂತರದ್ದೊಂದೇ ಅಂತ ಹೇಳಲಾಗ್ತಿದೆ. ಈಗ ಮತ್ತೆ ಈಗ ಸ್ವಲ್ಪ ದಿನ ತಣ್ಣಗಾಗಿತ್ತು, ಈಗ ಮತ್ತೆ ಶುರು ಆಗಿಬಿಟ್ಟಿದೆ ಬೆಟ್ಟಿಂಗ್ ಗಲಾಟೆ. ಬೂತ್ ಲೆವೆಲಲ್ಲಿ ಬೆಟ್ಟಿಂಗ್ ಆಗ್ತಿದೆ. ಈ ಬೂತ್ ಲೆವೆಲಲ್ಲಿ ಯಾರಿಗೆ ಲೀಡ್ ಆಗಬಹುದು ಅನ್ನೋ ತನಕ ಬೆಟ್ಟಿಂಗ್ ಆಗ್ತಿದೆ. ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾರಿಗೆ ಲೀಡ್ ಆಗ್ಬೋದು, ಓವರಾಲ್ ಲೋಕಸಭಾ ಕ್ಷೇತ್ರ ಅಲ್ಲ, ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಹಿಡಿದು ಲೀಡ್ ಬಗ್ಗೆ ಬೆಟ್ಟಿಂಗ್ಗಳಾಗ್ತಿವೆ. ರಾಜ್ಯ ಮಟ್ಟದಲ್ಲೂ ಬೆಟ್ಟಿಂಗ್ ಆಗ್ತಿದೆ. ಮಂಡ್ಯ ಬಗ್ಗೆ ನೋಡೋದಕ್ಕೆ ಹೋದರೆ ಮಂಡ್ಯದಲ್ಲಿ ಸದ್ಯ ಹಾಟ್ ಫೇವ್ರೇಟ್ ಯಾರು? ಕುಮಾರಸ್ವಾಮಿಯವರ ಪರವಾಗಿದೆ ಮಂಡ್ಯದಲ್ಲಿ ಬೆಟ್ಟಿಂಗ್ ಭರಾಟೆ. ಅಂದರೆ 2019 ಮತ್ತು 24ರ ಈ ಎರಡು ಚುನಾವಣೆಗಳಲ್ಲಿ ಮಂಡ್ಯ ಎಲೆಕ್ಷನ್ ದೇಶದ ಮಟ್ಟದಲ್ಲಿ ಗಮನ ಸೆಳೆದಿದೆ. ಬೆಟ್ಟಿಂಗ್ ಕೂಡ ಅಷ್ಟೇ ಬಿಸಿ ಏರಿಸ್ಕೊಂಡಿದೆ ಈ ಎರಡೂ ಎಲೆಕ್ಷನಲ್ಲಿ, ಕಳೆದ ಬಾರಿ ಸುಮಲತಾ ಮತ್ತು ನಿಖಿಲ್ ಅವರ ನಡುವೆ, ಈ ಸಲ ಚಂದ್ರು ಮತ್ತು ಕುಮಾರಸ್ವಾಮಿಯವ್ರ ನಡುವೆ. ಸದ್ಯ ಬೆಟ್ಟಿಂಗ್ ದುನಿಯಾದಲ್ಲಿ ಕುಮಾರಸ್ವಾಮಿಯವರು ಹಾಟ್ ಫೇವ್ರೇಟ್ ಆಗಿದ್ದಾರೆ, ಅವರು ಮುಂದಿದ್ದಾರೆ. ಆ ಮೂಲಕ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರೇ ಗೆಲ್ಲೋದು ಅನ್ನೋದು ಹೆಚ್ಚು ಸದ್ದು ಮಾಡ್ತಾ ಇರುವಂಥ ವಿಚಾರ ಬೆಟ್ಟಿಂಗ್ ದುನಿಯಾದಿಂದ ಬರ್ತಾ ಇರುವ ನ್ಯೂಸ್. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗುತ್ತೆ ನೋಡಿ. ರಾಮನಗರ ಜಿಲ್ಲೆಯಲ್ಲಿ ಬೂತ್ ಮಟ್ಟದಲ್ಲಿ ಸಹ ಬೆಟ್ಟಿಂಗ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದು ಅಲ್ಲೂ ಆಗ್ತಿದೆ ರಾಮನಗರದಲ್ಲೂ. ಯಾರಿಗೆ ಲೀಡ್ ಬರುತ್ತೆ ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ಪರವಾಗಿ 60-40 ಅನುಪಾತದಲ್ಲಿ ಬೆಟ್ಟಿಂಗ್ ನಡೀತಿವೆ. 50 ಕೋಟಿ ಅಖಾಡ ಮೀರು ಹೋಗಿದೆ, 50 ಕೋಟಿ ಮೀರು ಹೋಗಿದೆ ಕಾಂಗ್ರೆಸ್ನ ಪರವಾಗಿ. ಸ್ವಲ್ಪ ಲೈಟಾಗಿ ಕಾಂಗ್ರೆಸ್ನ ಪರವಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಬೆಟ್ಟಿಂಗ್ ಅವ್ರಿಗೂ ಕನ್ಫ್ಯೂಷನ್ ಬೆಂಗಳೂರು ಗ್ರಾಮಾಂತರ ಮಾತ್ರ, ಮಂಡ್ಯದಲ್ಲಿ ಕ್ಲಾರಿಟಿ ಸಿಗ್ತಿದೆ. ಬೆಟ್ಟಿಂಗ್ ಅವ್ರಿಗೆ ಅಲ್ಲಿ ಕುಮಾರಸ್ವಾಮಿ ಅವ್ರ ಪರ ಹಾಟ್ ಫೇವ್ರೇಟ್ ಕಾಣಿಸ್ತಿದೆ, ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲೂ ಕನ್ಫ್ಯೂಷನ್ ಬೆಟ್ಟಿಂಗ್ ದುನಿಯಾದಲ್ಲೂ. ಹಾಗಿದ್ರೂ ಕಾಂಗ್ರೆಸ್ ಪರವಾಗಿ ಲೈಟಾಗಿ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದಾರೆ, 60-40 ಅಂತ ನೋಡಬಹುದು ನಾವು. DK ಸುರೇಶ್ ಅವರ ಗೆಲುವು ಅಂತ ಈಗ ಹೆಚ್ಚಿನ ಒಲವು ಕಂಡು ಬರ್ತಿದೆ. DK ಸುರೇಶ್ ಅವರು ಹಾಟ್ ಫೇವ್ರೇಟ್ ಆಗ್ತಿದ್ದಾರೆ. ಈಗ ಮೊದಲು ಎಲೆಕ್ಷನ್ ಮುಗಿದ ಮೇಲೆ ಮಂಜುನಾಥ್ ಅವ್ರ ಪರವಾಗಿ ಇದ್ದಿದ್ದು, ಸಿಕ್ಕಾಪಟ್ಟೆ ಮಂಜುನಾಥ್ ಅವರ ಪರವಾಗಿ ಬೆಟ್ಟಿಂಗ್ಗಳು ನಡೆದಿವೆ. ಆದರೆ ಈಗ ಲೆಕ್ಕಾಚಾರ ಜಾಸ್ತಿ ಆಗಿರುತ್ತಲ್ಲ, ಬೂತ್ ಲೆವೆಲಿಂದ ಅಭಿಪ್ರಾಯ ಸಂಗ್ರಹ ಆಗಿರುತ್ತೆ, ಏಜೆಂಟ್ಗಳ ಅಭಿಪ್ರಾಯ ಸಂಗ್ರಹ ಆಗಿರುತ್ತೆ, ಆಯಾ ಪಕ್ಷಗಳು ಆಂತರಿಕ ಸರ್ವೆ ಸಮೀಕ್ಷೆ ರಿಪೋರ್ಟ್ಗಳನ್ನು ಮಾಡಿಟ್ಕೊಂಡಿರ್ತಾರೆ. ಅದೆಲ್ಲ ಆದಮೇಲೆ ಮತ್ತೆ ಬೆಟ್ಟಿಂಗ್ ಶುರುವಾಗಿದೆಯಲ್ಲ. ಈಗ DK ಸುರೇಶ್ ಅವರು ಹಾಟ್ ಫೇವ್ರೇಟ್ ಆಗ್ತಿದ್ದಾರೆ, ಸ್ವಲ್ಪ ಮುಂದಿದ್ದಾರೆ, ತುಂಬ ಮುಂದಿಲ್ಲ. ಆದರೆ BJP ಆಂತರಿಕ ಸರ್ವೆಯಲ್ಲಿ ಬೆಂಗಳೂರು ಗ್ರಾಮಾಂತರ ನಾವೇ ಗೆಲ್ತೀವಿ ಅಂದ್ಕೊಳ್ತಿದೆ. ಕಾಂಗ್ರೆಸ್ಸು 50-50 ಪೈಕಿ ಇಟ್ಕೊಂಡಿದೆ. ಸೊ ಕ್ಲಾರಿಟಿ ಇಲ್ಲ ಬೆಟ್ಟಿಂಗ್ ದುನಿಯಾದಲ್ಲಿ. DK ಸುರೇಶ್ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಅದು ಮತ್ತೆ ಚೇಂಜ್ ಆಗ್ತಿರುತ್ತೆ, ಈಗ ಮತ್ತೊಂದು ರೌಂಡ್ ಲೆಕ್ಕ ಹಾಕಿದಾಗ ಅದು ಚೇಂಜೂ ಆಗಬಹುದು. ಈ ಕ್ಷಣದ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರೋದು. ಸೊ ಕಾದು ನೋಡಬೇಕು, ಹೇಳೋದಕ್ಕಾಗದಂತಹ ಕ್ಷೇತ್ರ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.